ತಂಡದವರಿಗೆ ನಮಸ್ಕಾರ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕಾರ. ದಿನ ಬೆಳಗೋ ಸೂರ್ಯ ಕೂಲಿ ಕೇಳುತ್ತಾನ, ಭೂಮಿಗೆ ಲಾಲಿ ಹಾಡು ಚಂದ್ರ ಮರೆತು ಮಲಗುತ್ತಾನ. ಅಮ್ಮ ಎನ್ನುವ ಜೀವ ಎಲ್ಲೂ ಸಿಗದ ದೈವ, ಅವಳೆ ನನ್ನ ಜೀವದ ಜೀವ. ಮಾತೃದೇವೋ ಭವ, ಮಾತೃದೇವೋ ಭವ. ಥ್ಯಾಂಕ್ ಯು ಸರ್. ಒಂದ್ ಜೋರು ಚಪ್ಪಾಳೆ ಕೊಡಬೇಕು ಶರಣ್ ಸರ್. ತಮ್ಮ ಮಾತು ಸಿನಿಮಾ ಬಗ್ಗೆ. ನಮ್ದು ಗಜೇಂದ್ರಗಡ ಅಂತ ಹೇಳಿ ನಮ್ಮೂರು. ನಾ ಪುಟ್ಟರಾಜ ಗುರುಗಳ ಆಶ್ರಮದಲ್ಲಿ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀನಿ, ಇನ್ನೂ ಕಲಿತೀನಿ. ಗುರುಗಳ ಆಶೀರ್ವಾದ ಈಗ ಯಾವುದೋ ಒಂದು ವೇದಿಕೆ ನಂಗೆ ಸಿಕ್ಕಿದೆ ಅಂದರೆ ಅದು ಮೊದಲು ಹೇಳಬೇಕು ಅಂದರೆ ನನ್ನ ಗುರುಗಳ ಆಶೀರ್ವಾದ, ಪುಟ್ಟರಾಜ ಗವಾಯಿಗಳ ಆಶೀರ್ವಾದ. ಅವರಿಲ್ಲ ಅಂತಂದರೆ ಏನೂ ಇಲ್ಲ, ಯಾಕಂದರೆ ನಮ್ಮಂಥ ಕಲಾವಿದರಿಗೆ ಅವರೇ ಎಲ್ಲ. ಅಂತಹ ಪುಣ್ಯಾತ್ಮರ ಆಶ್ರಮದಲ್ಲಿ ನನಗಿರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಅನ್ಕೋತೀನಿ. ಆಮೇಲೆ ಇಲ್ಲಿ ಈ ಸಿನಿಮಾ ರಂಗದಲ್ಲಿ ಅನೇಕ ವರ್ಷಗಳಿಂದ ಪ್ರಯತ್ನ ಮಾಡಿದ್ದೀನಿ. ಇಲ್ಲಿ ಏನೋ ಮಾಡಬೇಕು, ಬರೀಬೇಕು, ಹಾಡಬೇಕು ಅಂತೇಳಿ ಕೆಲವು ಕಡೆ ಅವಕಾಶಗಳು ಸಿಗ್ತಿರ್ಲಿಲ್ಲ. ಯಾಕಂದರೆ ಅವಕಾಶ ಹೊಸಬರು ಅಂತಂದು ಕೆಲವು ಕಡೆ ಅವಕಾಶಗಳನ್ನು ಕೊಡ್ತಿರ್ಲಿಲ್ಲ. ಕೆಲವು ಕಡೆ ಸಿಕ್ಕಾಗ ಕೆಲವು ಅವುಗಳನ್ನು ಅಂದರೆ ಉಪಯೋಗ ಆಗ್ತಿರ್ಲಿಲ್ಲ. ಆ ಥರ ಪರಿಸ್ಥಿತಿಯೊಳಗೆ ವಿಕ್ರಮಣ್ಣವರು ನನಗೆ ಸಿಕ್ಕರು. ಅವರು ಒಂದು ಪದ್ಮಾವತಿ ಅಂತ ಮೂವಿ ಮಾಡ್ತಾಯಿದ್ರು, ಆ ಮೂವಿಗೆ ಸಾಂಗ್ ಬರೆಯೋಕ್ಕೆ ಹಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಆದರೆ ಆ ಪದ್ಮಾವತಿಯಿಂದ ಭಾಳ ದೊಡ್ಡ ಜರ್ನಿ ಮುಂದೆ ಸಾಗುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಏನು ಅಂತಂದರೆ ಅಲ್ಲಿಂದ ಆ ಹಾಡುಗಳನ್ನು ರೆಕಾರ್ಡಿಂಗ್ ಮಾಡಿದ್ಮೇಲೆ ಅದರದೊಂದು ಬೈಟ್ಸ್ ತೊಗೊಳ್ಬೇಕು ಅಂತೇಳಿ, ಅಂದರೆ ಸುಮಾರು ವರ್ಷಗಳ ಹಿಂದೆ ನಾನು ಏನು ಮಾಡ್ತಿದ್ದೆ ಅಂತಂದರೆ ಬರೋದು ಹೋಗೋದು ಮಾಡ್ತಿದ್ದೆ ಬೆಂಗಳೂರಿಗೆ. ಹಾಗೆ ಪ್ರೇಮಣ್ಣನವ್ರ ಆಫೀಸ್ ಮುಂದೆ ಹೋಗಿ ಬಹಳ ವರ್ಷಗಳ ಕಾಲ ನಾನು ನಿಂತಿದ್ದೆ. ಅಂದರೆ ಪ್ರಯತ್ನ ಮಾಡಿದ್ದೆ ಅವ್ರನ್ನ ಹುಡುಕ್ಬೇಕು, ಅವ್ರು ಸಿಗ್ತಾರೇನೋ ಅಂತ ನೋಡಬೇಕು ಅಂತ ಬಹಳ ಪ್ರಯತ್ನ ಮಾಡಿದೆ. ಅವ್ರು ಸಿಕ್ಕಿದ್ದಿಲ್ಲ. ಈ ಹಾಡು ತೊಗೊಂಡು ಹೋದಾಗ ಅಂದರೆ ಅಲ್ಲಿಗೆ ಮೂಲ ಕಾರಣ ಯಾರು ಅಂತಂದರೆ ಈ ತಂಡ ಪದ್ಮಾವತಿ ತಂಡ ಒಂದು, ವಿಕ್ರಮಾರ್ಯ ಮತ್ತು ದಾಮೋದರಣ್ಣ ಇವರಿಬ್ರು ಅವರು ಮೂಲ ಕಾರಣ. ಮತ್ತೆ ಮುಖ್ಯವಾಗಿ ಇನ್ನೂ ಯಾರು ಅಂತಂದ್ರೆ ಆ ಪ್ರೇಮ್ ಅಣ್ಣನ ನಮ್ಗೆ ಪರಿಚಯ ಮಾಡಿಸ್ಕೊಟ್ಟವ್ರು ಯಾರು ಅಂದ್ರೆ ದಶಾವರ್ ಚಂದ್ರವಣ್ಣ. ಇವತ್ತು ಅವ್ರು ಇಲ್ಲದೆ ಹೋಗಿದ್ದಿದ್ರೆ ನನಗೆ ಒಂದು ದೊಡ್ಡ ಅಪರ್ಚುನಿಟಿ ಸಿಗ್ತಿರ್ಲಿಲ್ಲ. ಏನು ಅಂದ್ರೆ ಏಕಲವ್ಯ, ಆ ಏಕಲವ್ಯ ಮೂವಿನಲ್ಲಿ ಇವತ್ತು ಅನಿತಾ ಅನಿತಾ ಹಾಡು ಸೂಪರ್ ಹಿಟ್ ಆಗಿದೆ. ಆ ಸಾಂಗು ಇವತ್ತು 32 ಮಿಲಿಯನ್ನು. ಅದು ಯಾರ ಪುಣ್ಯ ಅಂತಂದ್ರೆ ಪುಟ್ಟರಾಜ ಗವಾಯಿಗಳ ಪುಣ್ಯ, ಮತ್ತು ಇಲ್ಲಿ ಕೂತಿದಾರಲ್ಲ ಎಲ್ಲ ಗಣ್ಯಮಾನ್ಯರ ಆಶೀರ್ವಾದ, ಮತ್ತು ಆ ಪ್ರೇಮಣ್ಣನ ಆಶೀರ್ವಾದ ಹರಕೆ. ನಮ್ಮಂತ ಕಲಾವಿದರ ಮೇಲೆ ಸದಾವಕಾಲ ಇರಲಿ. ಏನೋ ಅವಕಾಶ ಹೊಸಬರಿಗೆ ಅವಕಾಶ ಸಿಗ್ತಾ ಇದೆ. ನಮ್ಮಂಥವ್ರು ಬೆಳೀಲಿಕ್ಕೆ ಪ್ರೋತ್ಸಾಹ ಮಾಡಿರುವಂತಹ ಎಲ್ಲ ಪ್ರೇಕ್ಷಕರು, ಆ ಹಾಡನ್ನ ಕೇಳಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದಗಳು. ಮತ್ತು ಇದರಲ್ಲೂ ಅದ್ಭುತವಾದ ಹಾಡುಗಳಿವೆ, ಅಂದ್ರೆ ಒಂದು 8 ಹಾಡಿವೆ ಇದರಲ್ಲಿ. ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ. ಅದು ದೇವರ ಆಶೀರ್ವಾದ, ಚೆನ್ನಾಗಾಗ್ಲಿ. ಎಲ್ಲರ ಪ್ರೀತಿ ವಾತ್ಸಲ್ಯ ನಮ್ಮಂತ ಈ ತಂಡದ ಮೇಲೆ ಮತ್ತು ನಮ್ಮಂತ ಕಲಾವಿದರ ಮೇಲೆ ಇರಲಿ ಅನ್ನುವಂತ ಮಾತನ್ನು ಹೇಳಿ ನನ್ನೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಶರಣ್ ಕುಮಾರ್, ಗಜೇಂದ್ರಗಡ ಅವರಿಗೆ.